ಸುಧಾಕರ್ ಆಗಿರ್ಬೋದು ಡಾಕ್ಟರ್ ಅಶ್ವಥ್ ನಾರಾಯಣ ಆಗಿರ್ಬೋದು ಇವರಿಬ್ಬರ ಮೇಲೆ ಅತಿ ಹೆಚ್ಚಿನ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತದೆ ಕರ್ನಾಟಕದಲ್ಲಿ ಲೋಕಾಯುಕ್ತ ಮರುಸ್ಥಾಪನೆ ಆದರೆ ಐ ಆಮ್ ಶೂರ್ ಈ ರೀತಿ ಸಾಕಷ್ಟು ಸುಧಾಕರ್ಗಳು ಎಲ್ಲೋ ಒಂದು ಕಡೆ ಸೇರ್ತಾರೆ ಅವರ ಮುಕ್ತಾಯ ಅಂತೂ ರಾಜಕೀಯವಾಗ ಆಗುತ್ತೆ ಬೇರೆ ರೀತಿಯಲ್ಲೂ ಆಗುತ್ತೆ ಅಷ್ಟು ಆರೋಪಗಳಿದೆ ಕಿಕ್ ಬ್ಯಾಕ್ಸ್ ಆರೋಪಗಳಿದೆ ಸ್ವತಃ ಅವರೇ ಹೋಗಿ ಕೋರ್ಟ್ಗೆ ಸ್ಟೇನ ಕೂಡ ತಗೊಂಡಿದ್ದಾರೆ ನಮ್ಮ ಅವರ ವಿಚಾರಗಳನ್ನು ಮಾತಾಡಬಾರದು ಅಂತ ಅಷ್ಟೊಂದು ಭಯ ಯಾಕೆ ಸಾರ್ವಜನಿಕರಿಂದ ಮತ ತಗೊಂಡಂತ ಸುಧಾಕರ್ ಡಾಕ್ಟರ್ ಸುಧಾಕರ್ ಆಮೇಲೆ ನಿಜವಾಗ್ಲೂ ಹೇಳ್ತೀನಿ ಎಜುಕೇಟೆಡ್ ಕ್ಲಾಸ್ ಅನ್ನು ನಾವು ಎಂಎಲ್ಎಗಳು ಎಂಪಿಗಳಾಗಿ ನೋಡಬೇಕು ಅಂತ ಅನ್ಕೊಂತೀವಿ ಬಟ್ ನಿಜವಾಗ್ಲೂ ಈಗ ಡಾಕ್ಟರ್ ಸುಧಾಕರ್ ಆಗಿರ್ಬೋದು ಡಾಕ್ಟರ್ ಅಶ್ವಥ್ ನಾರಾಯಣ ಆಗಿರ್ಬೋದು ಇವರಿಬ್ಬರ ಮೇಲೆ ಅತಿ ಹೆಚ್ಚಿನ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತದೆ ಯಾರು ಪರ್ಸ್ಯೂ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನಿಜವಾಗ್ಲೂ ಇವ್ರ ಹಿಂದೆ ಏನಾದರೂ ನಿಜವಾಗ್ಲೂ ಯಾರಾದರೂ ಕೈ ತೊಳ್ಕೊಂಡು ಬಿದ್ದರೆ ಅಂದರೆ ಆಟಿ ಗಿಟಿ ಹಾಕ್ಕೊಂಡು ಇವರು ಇವರ ದಾಖಲೆಗಳನ್ನೇನಾದರೂ ಜನ ಏನಾದರೂ ಹುಡುಕಕ್ಕೆ ಶುರು ಹಚ್ಕೊಂಡ್ರೆ ಐ ಆಮ್ ಶ್ಯೂರ್ ಅವರು ನಿಜವಾಗ್ಲೂ ಅವ್ರು ಎಲ್ಲಿ ಲ್ಯಾಂಡ್ ಅಪ್ ಆಗ್ತಾರಂತ ನಿಮಗೂ ನಮಗೆಲ್ಲ ಗೊತ್ತೇ ಇದೆ ಕರ್ನಾಟಕದಲ್ಲಿ ಲೋಕಾಯುಕ್ತ ಮರುಸ್ಥಾಪನೆ ಆದರೆ ಐ ಆಮ್ ಶ್ಯೂರ್ ಈ ರೀತಿ ಸಾಕಷ್ಟು ಸುಧಾಕರ್ಗಳು ಎಲ್ಲೋ ಒಂದು ಕಡೆ ಸೇರ್ತಾರೆ ಅವರ ಮುಕ್ತಾಯ ಅಂತೂ ರಾಜಕೀಯವಾಗ ಆಗುತ್ತೆ ಬೇರೆ ರೀತಿಯಲ್ಲೂ ಆಗುತ್ತೆ